ಬೆಳಗಾವಿ ಜಿಲ್ಲೆಯ ಕಾನಪುರ ತಾಲೂಕಿನ ದೇವಲತ್ತಿ ಮತ್ತು ಕಾಮಸಿನಕೊಪ್ಪ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂಗನವಾಡಿಯ ಪೌಷ್ಟಿಕ ಆಹಾರ ಗರ್ಭಿಣಿ ಬಾಣಂತಿ ಮತ್ತು ಕಿಶೋರಿಯರಿಗೆ ಮನೆ ಮನೆಗೆ ತೆರಳಿ ವಿತರಣೆ ಮಾಡಲಾಗಿದ್ದು ಮುಂಜಾಗ್ರತೆ ಕ್ರಮಕ್ಕೆ ಸಂಬಂಧಪಟ್ಟಂತೆ ಸ್ವಚ್ಛತೆಯ ಅರಿವು ಮೂಡಿಸುವಲ್ಲಿ ಇದೇ ವೇಳೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕೊರೋನಾ ವೈರಸ್ ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆಯರಾದ ಗುಣವಂತೆವ್ವ ಪಾತೂರದಾರ್ ಮತ್ತು ಭಾರತಿ ಹಿರೇಮಠ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜೊತೆಗೆ ಚರ್ಚೆ ಮಾಡಿ ಗ್ರಾಮ ಪಂಚಾಯಿತಿ ವಾಹನ ಬಳಸಿಕೊಂಡು ಮುಂಜಾಗ್ರತೆಯ ಅರಿವು ಮೂಡಿಸಿ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಿದ್ದಾರೆ. ನಾವು ನಮ್ಮ ಅಂಗನವಾಡಿ ಆಹಾರ ಪದಾರ್ಥ ಊರಿನ ಎಲ್ಲ ಜನರ ಮನೆಗಳಿಗೆ ಹೋಗಿ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳವರ ಸಹಾಯದಿಂದ ಹಾಗೂ ಅವರ ಕೊಟ್ಟಂತಹ ವಾಹನದಲ್ಲಿ ನಮ್ಮ ಎಲ್ಲ ರೇಷನ್ಗಳನ್ನು ಹಾಕಿ ಮನೆ ಮನೆಗೆ ಹೋಗಿ ಎಲ್ಲ ತಾಯಂದಿರಿಗೆ ಗರ್ಭಿಣಿಯರಿಗೆ 6 ತಿಂಗಳಿಂದ 2 ವರ್ಷ 2ರಿಂದ 3 ವರ್ಷ 3ರಿಂದ 6 ವರ್ಷ ಮತ್ತು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ನಾವು ಆಹಾರ ಪದಾರ್ಥಗಳನ್ನು ಅವರವರ ಮನೆಗಳಿಗೆ ಅವರವರಿಗೆ ಬರ್ತಕ್ಕಂಥ ಗ್ರಾಮಗಳ ಪ್ರಕಾರವಾಗಿ ಅವರಿಗೆ ನಾವು ವಿತರಣೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಸಹಾಯದಿಂದ ಸಮುದಾಯದ ಸಹಾಯದಿಂದ ಎಲ್ಲರ ಜೊತೆಗೆ ನಾವು ಒಗ್ಗಟ್ಟು ಕೂಡಿ ನಾವು ಅಂತರವನ್ನು ಕಾಯ್ದುಕೊಂಡು ಅವರವರ ಮನೆಗಳಿಗೆ ಹೋಗಿ ನಾವು ರೇಷನ್ ವಿತರಣೆಯನ್ನು ಮಾಡುತ್ತಿದ್ದೇವೆ. ದೇವಲತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೇವಲತ್ತಿ ಮತ್ತು ಕಾಮಸಿನಕೊಪ್ಪ 2 ಗ್ರಾಮಗಳು ಬರ್ತವೆ. ಈ ಗ್ರಾಮಗಳಲ್ಲಿ ಏನು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಗ್ರಾಮ ಪಂಚಾಯತಿಯಿಂದ ಮಾಡ್ತಾ ಇದ್ದೀವಿ. ಅಲ್ಲದೆ ಏನು ಇದು ಬೇರೆ ಊರಿಂದ ಬರ್ತಕ್ಕಂಥವ್ರ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಅಲ್ಲದೆ ಬೇರೆ ಊರಿಂದ ಇಲ್ಲಿ ಬರ್ತಕ್ಕಂಥವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ಕೋತಾ ಇದ್ದೀವಿ. ಮತ್ತು ಎಲ್ಲ ಕಡೆ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಕೂಡ ಈಗಾಗಲೇ ನಾವು ಸಿಂಪಡಣೆ ಮಾಡಿದ್ದೀವಿ. ಮತ್ತು ಅಂಗನವಾಡಿ ಮತ್ತು ಗರ್ಭಿಣಿ ಬಾಳೆಂತಿಯರಿ ಕೊಡ್ತಕ್ಕಂಥ ಆಹಾರ ಪದಾರ್ಥ ಏನಿದೆ ಅದನ್ನು ನಮ್ಮ ಗ್ರಾಮ ಪಂಚಾಯಿತಿ ವಾಹನದ ಮುಖಾಂತರವೇ ಅವರಿಗೆ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಯಾರೂ ಕೂಡ ಎಲ್ಲೂ ಗುಂಪು ಸೇರ್ತಕ್ಕಂಥ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅವರು ಬಂದು ಅಂಗನವಾಡಿಗೆ ನೇರವಾಗಿ ಬಂದು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ನೇರವಾಗಿ ನಮ್ಮ ಸಿಬ್ಬಂದಿಯೇ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯವರು ಮತ್ತು ಇವರು ಸೇರಿ ಅವರಿಗೆ ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ.